ಗೆಳೆಯರೇ, ವೈದ್ಯರೋಕಾದ ಮತ್ತೊಂದು ಸಂಚಿಕೆಗೆ ಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಕೇರಂ ಹೆಲ್ತ್ ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನ MD ಆಗಿರುವ ರತ್ನಾಕರ್ ಭಟ್ ಅವರು. ಬರ್ತಾನೆ ಸರ್. ಮೊನ್ನೆ ನೀವು ಹೇಳಿದ ಬೆಂಡೆಕಾಯಿ ಡಯಾಬಿಟೀಸ್ ಗೆ, ಅದೇ ರೀತಿ ಬೇರೆ ಯಾವ್ದಾದ್ರು ಮನೆ ಮದ್ದು ಇದೆಯಾ ಸರ್? ಜಗತ್ ಸರ್ವಂ ಅನೌಷಧಂ ನ ಕಿಂಚನ ಅಂತ, ಅಂದ್ರೆ ಜಗತ್ತಿನಲ್ಲಿ ಔಷಧಿ ಆಗಿರದೇ ಇರುವಂತಹ ಯಾವುದು ಒಂದು ಗಿಡಮೂಲಿಕೆ ಇಲ್ಲ. ಆದ್ರೆ ನಾನು ನಿಮಗೆ ಇರುವಂತ 10,000 ಗಿಡಮೂಲಿಕೆಗಳು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಬರೀ ಕಂಪನಿಯವರಿಂದ ಮಾಡ್ಲಿಕ್ಕೆ ಆಗತ್ತೆ, ನಮ್ಮಿಂದ ಆಗೋದಿಲ್ಲ, ಹೌದಾ? ಇವಾಗ ನಾನು ನಿಮಗೆ ಒಂದು ಒಳ್ಳೆ ಮನೆ ಮದ್ದು, ಮೊನ್ನೆ ನಾವು ಬೆಂಡೆಕಾಯಿ ಹೇಳಿದ್ವಿ, ಈಸಿ, ಯಾರು ಗಂಡಸರು ಹೆಂಗಸರು ಯಾರಾದ್ರೂ ಮಾಡ್ಕೋಬಹುದು. ಬರೇ ಹೆಂಗಸರೇ ಮಾಡ್ಬೇಕಾಗಿಲ್ಲ, ಕೆಲವೊಂದು ಅಡಿಗೆಗಳಂದ್ರೆ ಗಂಡಸರು ಸ್ವಲ್ಪ ಇದು ಜಾಸ್ತಿ ಅಲ್ಲ, ನಮ್ಗೆ ಗೊತ್ತು ಜಾಸ್ತಿ, ಹೆಂಡತಿ ಮಾಡಲಿ ಅಂತ ಹೇಳ್ತೇವೆ. ಇವತ್ತು ಹಾಗೆ ಹೇಳಲ್ಲ, ನಾವೇ ಮಾಡ್ಕೊಂಡ್ ಬಿಡ್ಬೋದು, ಯಾರು ಇದು ಪ್ರಮೇಯನೇ ಬೇಕಾಗಿಲ್ಲ, ಹೆಲ್ಪ್ ಬೇಕಾಗಿಲ್ಲ. ಇವತ್ತು ನಾನು ನಿಮಗೆ ಡಯಾಬಿಟೀಸ್ ಕಂಟ್ರೋಲ್ ಮಾಡ್ಲಿಕ್ಕೆ ಈ ಒಂದು ಕರೆಲ ಕರವೆಳ್ಳ ಅಥವಾ ಹಗಲ್ಕಾಯಿ ಅಂತ ಹೇಳ್ತೇವಲ್ಲ, ಈ ಹಗಲ್ಕಾಯಿಂದ ಈಸಿಯಾಗಿ ಡಯಾಬಿಟೀಸ್ ಅನ್ನು ಹೇಗೆ ಕಂಟ್ರೋಲ್ ಮಾಡ್ಕೋಬಹುದು, ಅದು ನಮ್ಗೆ ಯಾಕೆ ಹೆಂಗೆ ಉಪಯೋಗ ಆಗುತ್ತೆ ಅಂತ ನಮಗೆ ಹೇಳ್ಕೊಡ್ತೇವೆ. ಏನ್ ಮಾಡ್ತೀವಿ ಗೊತ್ತಾ? 2 ಹಾಗಲಕಾಯನ್ನು ಮೆಲ್ಲಗೆ ಪೀಸ್ ಮಾಡ್ಕೊಳ್ಳ, ಒಂದು 4-5 ಪೀಸ್ ಮಾಡ್ಕೊಂಡು ಒಂದು ಮಿಕ್ಸಿಯಲ್ಲಿ ಹಾಕೋಣ. ಮಿಕ್ಸ್ 2 ಹಾಗಲಕಾಯಿ, ಆಯ್ತಾ? ದಪ್ಪದಿದ್ರೆ 1 ಹಾಗಲಕಾಯಿ ಸರಿ ಹೋಗುತ್ತೆ. ಪೀಸ್ ಮಾಡಿ ಹಾಕಿದ್ಮೇಲೆ ಅದಕ್ಕೆ 1/4 ಲೋಟ / 1/4 ಲೋಟ ನೀರು ಹಾಕೋಣ. ನೀರು ಹಾಕಿ ಅದನ್ನು ಒಳ್ಳೆ ಪೇಸ್ಟ್ ತರ ಮಾಡೋಣ, ಜ್ಯೂಸ್ ತರ. 1 ನಿಮಿಷ ತಿರುಗಿಸಿದ್ರೆ ಸರಿ ಹೋಗುತ್ತೆ, ಜ್ಯೂಸ್ ಆಗ್ಬಿಡುತ್ತೆ. ತೆಗೆದು ಫಿಲ್ಟರ್ ಮಾಡ್ಬೇಕಲ್ವಾ? ಫಿಲ್ಟರ್ ಮಾಡ್ತೀರಾ? ಬೇಡ, ಫಿಲ್ಟರ್ ಮಾಡೋದೇ ಬೇಡ. ನಾನು ಫಸ್ಟ್ ಹೇಳ್ತೇನೆ, ಯಾವುದೇ ಕಾಯಿ ತರಕಾರಿ ತಂದ್ರೆ ಫಸ್ಟ್ ಕ್ಲೀನಾಗಿ ತೊಳ್ಕೊಳ್ಳಿ, 5 ನಿಮಿಷ ನೀರಲ್ಲಿ ನೆನೆ ಹಾಕ್ಬಿಟ್ಟು ತೊಳೆದ್ಬಿಡಿ. ಇದ್ರ ಮೇಲೆ ಪೆಸ್ಟಿಸೈಡ್ ಕಂಟೆಂಟ್ ಏನಿದೆ ಎಲ್ಲ ಹೋಗುತ್ತೆ. ಇಲ್ದವರ ಆರೋಗ್ಯಕ್ಕೆ ನಾವು ತಗೋತಾ ಇದೇವೆ ಹಾಗಲಕಾಯಿ, ಇದ್ರ ಮೇಲೆ ಪೆಸ್ಟಿಸೈಡ್ ನಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತೆ, ಹೌದಾ? 1-10 ನಿಮಿಷ ಸ್ವಲ್ಪ ಗೋರ್ ಬಿಸಿ ಉಗುರು ಬಿಸಿ ನೀರಲ್ಲಿ ಹಾಕಿಟ್ಬಿಟ್ರೆ ಆದ್ಮೇಲೆ ಪೆಸ್ಟಿಸೈಡ್ ಅಲ್ಲಿ ಈಚೆ ಬಂದ್ಬಿಟ್ಟು ತೊಳೆದ್ಬಿಟ್ಟು ನೀಟ್ ಆಗಿ ಪಕ್ಕಕ್ಕೆ ಇರಿ, ಆಮೇಲೆ ಹಾಕ್ಬಿಡಿ. ಬೆಳಿಗ್ಗೆ ಉಪ್ಪು ಕೂಡ ಬಳಸ್ಬೋದು. ಬೇಡ ಸರ್, ಯಾಕಂದ್ರೆ ಸ್ವಲ್ಪ ಯಾವ್ದು ಬಾಯಿಗೆ ಕಹಿಯೋ ಆರೋಗ್ಯಕ್ಕೆ ಅದು ಸಿಹಿ ಅಂತ ಹೇಳ್ತೇವೆ ನಾವು ಆಯುರ್ವೇದದಲ್ಲಿ. ಹೀಗೆ ಮಾಡಿದ್ಮೇಲೆ ಬೆಳಿಗ್ಗೆ ನೀವು ಹಿಂಗೆ ಮಾಡ್ಕೊಂಡ್ರೆ 1 ನಿಮಿಷ ಮಿಕ್ಸಿ ತಿನ್ನಿಸಿದ್ರೆ ಆಗುತ್ತೆ. ಕಟ್ ಮಾಡ್ಲಿಕ್ಕೆ 1 ನಿಮಿಷ, ಮಿಕ್ಸಿಯಲ್ಲಿ ಹಾಕ್ಲಿಕ್ಕೆ 1 ನಿಮಿಷ, ಕುಡಿಲಿಕ್ಕೆ 1/2 ನಿಮಿಷ. ಕಟ 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 ಕುಡಿದ್ಬಿಡಿ. ಕುಡಿದ್ಬಿಟ್ಟು ಹಾಗೆ ವಾಕಿಂಗ್ ಹೋಗೋದಿಲ್ಲ, ವಾಕಿಂಗ್ ಮಾಡಿ ಇಲ್ದರೆ ಬ್ರಷ್ ಮಾಡಬೇಕಾದ್ರೆ ಬ್ರಷ್ ಮಾಡ್ಕೊಳ್ಳಿ. ಬ್ರಷ್ ಮಾಡ್ಕೊಂಡು ಬಂದ್ರೆ ಒಂದು ಟೀ ಕುಡಿಲಿಕ್ಕೆ 1-20 ನಿಮಿಷ ಟೈಮ್ ಕೊಡಿ. ತುಂಬಾ ಒಳ್ಳೇದಾಗುತ್ತೆ, ಶುಗರ್ ಒಳ್ಳೆ ಕಂಟ್ರೋಲ್ ಆಗುತ್ತೆ. ಪಲ್ಯವೂ ಒಳ್ಳೇದು. ಪಲ್ಯ ಅಂದ್ರೆ ಏನು ಮಾಡ್ತೀರಿ ಗೊತ್ತಾ? ತೀರಾ ಬಯಸ್ಬೇಡಿ, ಅರ್ಧನೇ ಕುಕ್ ಮಾಡಿ. ಅದರಲ್ಲಿ ಈಗ ಏನು ಕಹಿ ಅಂಶ ಏನಿರ್ತಾರೋ ಅದು ಇರಬೇಕು. ಕಹಿ ಅಂಶ ಬಿಟ್ಟರ್ ಇಂಡೆಕ್ಸ್ ಅಂತ ಹೇಳ್ತೇವೆ ನಾವು. ಯಾವುದೇ ಒಂದು ಔಷಧಿ ತಗೊಂಡ್ರೆ ಅದು ಬಿಟ್ಟರ್ ಇಂಡೆಕ್ಸ್ ಎಷ್ಟು ಅಂತ ಲೆಕ್ಕ ಹಾಕ್ತೇವೆ. ಬಿಟ್ಟರ್ನೆಸ್ ಇಂಡೆಕ್ಸ್ ಜಾಸ್ತಿ ಇದ್ದಷ್ಟು ಈ ಕರೆಲ ನಮ್ಮ ಶುಗರ್ ಅನ್ನು ಪ್ಯಾಂಕ್ರಿಯಾಸ್ ಲಿವರ್ ನೋಡಿ, ನಮಗೆ ಇನ್ಸುಲಿನ್ ಸೆಕ್ರೆಟ್ ಆಗ್ಬೇಕಂದ್ರೆ ಬಾಡಿಯಲ್ಲಿ ಶುಗರ್ ಅನ್ನು ಯಾವ್ದು ಕಂಟ್ರೋಲ್ ಮಾಡುತ್ತೆ? ಪೊಲೀಸ್ ತರ ಅದು ಇನ್ಸುಲಿನ್. ಈ ಇನ್ಸುಲಿನ್ ಏನೇ ಶುಗರ್ ಹೊರಗಿಂದ ಬಂದ್ರು ಅದನ್ನ ಹಿಡ್ಕೊಂಡು ತಗೊಂಡೋಗಿ ಬಚ್ಚಿಟ್ಕೋತದೆ. ಬಾಡಿಗೆ ಎಷ್ಟು ಬೇಕೋ ಆ ಲೆವೆಲ್ ಅಲ್ಲಿ ಮಾತ್ರ ಬಿಟ್ಟು ಮಿಕ್ಕಿದೆಲ್ಲ ಬಚ್ಚಿಟ್ಕೊಳ್ತದೆ. ಯಾವಾಗ ನಾವು ಕೆಲಸ ಮಾಡ್ತಾ ಇರ್ತೇವೆ, ಶುಗರ್ ಕಮ್ಮಿ ಆಗ್ತಾ ಇರ್ತದೆ, ಅದ್ಮೆಲ್ಲ ಮೆಲ್ಲ ಮೆಲ್ಲ ಮೆಲ್ಲಕ್ಕೆ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಈ ಇನ್ಸುಲಿನ್ ಅನ್ನು. ಸೊ ಇನ್ಸುಲಿನ್ ಅನ್ನೋದು ಪ್ಯಾನ್ಕ್ರಿಯಾಸ್ ಎಂಬ ಒಂದು ಡಕ್ಟ್ ಇಂದ ರಿಲೀಸ್ ಆಗುತ್ತೆ, ಸೆಕ್ರೀಟ್ ಆಗುತ್ತೆ. ಇದು ಎಷ್ಟು ದಿವಸ ಕುಡಿಬೇಕು? ಪ್ರತಿನಿತ್ಯ ಕುಡಿ. ಆಯುರ್ವೇದಕ್ಕೇನಿದೆ, ಯಾವಾಗಾದ್ರೂ ನಾನು ಇನ್ನೊಂದು ಬೇಕಾದ್ರೆ ಒಂದು 10 ಹೇಳ್ತೇನೆ ಅಂತ. ಅದು ಅಲ್ಲ, ಮಾರ್ಕೆಟ್ ಅಲ್ಲಿ ಸಿಗೋದು ಕರೆಯ ಜ್ಯೂಸ್ ಕುಡಿಯೋದು ಒಳ್ಳೇದಾ? ದೇರ್ ಇಸ್ ನಥಿಂಗ್ ಲೈಕ್ ನ್ಯಾಚುರಲ್. ನ್ಯಾಚುರಲ್ ಹೆಸರಲ್ಲಿ ಮಾತ್ರ ನ್ಯಾಚುರಲ್ ಇದೆ. ಯಾವುದೇ ಜ್ಯೂಸ್ ಮಾಡಿ ಇದು 4 ದಿನ ಇಡಿ, ಇದ್ರ ಮೇಲೆ ಫಂಗಸ್ ಬಂದ್ಬಿಡುತ್ತೆ, ಹೌದಾ ಅಲ್ವಾ? ಫಂಗಸ್ ಬಂತು ಅಂದ್ರೆ ಅರ್ಥ ಏನು? ಇದು ಹಾಳಾಗುತ್ತೆ ಅಂತ. ನೀವು ಮಾರ್ಕೆಟ್ ಜ್ಯೂಸ್ ಅಂತಂದು ನಾನು 6 ತಿಂಗಳಾದ್ಮೇಲೆ ಕುಡಿತೇನೆ ಅಂತ ಹೇಳಿದ್ರೆ ಫಂಗಸ್ ಬರಲಿಲ್ಲ ಅಂದ್ರೆ ಹೇಗೆ? ಇದ್ರ ಮೇಲೆ ಫಂಗಸ್ ಬರದೇ ಇರುವಂತ ನಾನು ಏನೋ ಒಂದು ಪ್ರಿಸರ್ವೇಟಿವ್ ಆಡ್ ಮಾಡಿದ್ದೇನೆ. ಅದು ಪ್ರೊಪಿಲಿನ್ ಸರ್, ಪ್ರೊಪೈಲ್ ಪ್ಯಾರಾಬನ್ ಇರ್ಬೋದು, ಮಿಥೈಲ್ ಪ್ಯಾರಾಬನ್ ಇರ್ಬೋದು, ಸೋಡಿಯಂ ಪ್ಯಾರಾಬನ್ ಇರ್ಬೋದು, ಬ್ರೋನೋಪಾಲ್ ಇರ್ಬೋದು, ಸಾಕಷ್ಟು ಇದಾವೆ ನಿಮಗೆ. ಐ ಡೋಂಟ್ ವಾಂಟ್ ದಟ್. ನ್ಯಾಚುರಲ್ ಆಗಿ ಇದನ್ನು ಯೂಸ್ ಮಾಡಿ. ಆಮೇಲೆ ಶುಗರ್ ಕಂಟ್ರೋಲ್ ಆಗ್ತಾರೆ, ಡಾಕ್ಟರ್ ಕೇಳಿ, ಡಾಕ್ಟರ್ನ ಮಾಮೂಲಾಗಿ ಅವರು ಕೊಡೋ ಔಷಧಿಯನ್ನು ಕಮ್ಮಿ ಮಾಡ್ಕೋತಾ ಬರ್ತಾರೆ. ಇದರಲ್ಲಿ ಏನು ಮೇನ್ ಅಂಶ ಇದೆ? ಇದು ಬಿಟರ್ ಸರ್, ಹಗಲ್ಕಾಯಲ್ಲಿ ನಾ ಹೇಳಿದ್ರೆ ಬಿಟ್ಟರ್ಸ್ ಅಂತ ಹೇಳ್ತಾರೆ, ಆ ಬಿಟ್ಟರ್ಸ್ ಇಂದನೇ ಇದು ಕಂಟ್ರೋಲ್ ಆಗುತ್ತೆ. ಆದ್ರೆ ಬರೀ ಶುಗರ್ ಕಂಟ್ರೋಲ್ ಆಗುತ್ತೆ, ಶುಗರ್ ಇಂದ ಬರೋ ಏನು ಅತ್ತೆ ಮನೆ ನಾವು ಶುಗರ್ ಅನ್ನ ಏನ್ ಹೇಳ್ತೇವೆ? ಪಾಂಚಾಲಿ ಅಂತ ಹೇಳ್ತೇವೆ. ಪಾಂಚಾಲಿ ಯಾಕೆ ಹೇಳ್ತೇವೆ ಅಂತ ಹೇಳಿದ್ರೆ, ಡಾಕ್ಟರ್ ತೊಗೊಂಡ್ರೆ ಓ ಮದುವೆ ಆಯ್ತಾ ನಿನಗೆ ಅಂತ ಹೇಳ್ತಾರೆ, ಡಯಾಬಿಟೀಸ್ ಬಂದ್ರೆ. ಯಾಕೆ ಸರ್ ಹಂಗೆ ಹೇಳ್ತಾ ಇದ್ರು ಅಂದ್ರೆ, ನಿನ್ ಜೊತೆಗೆ 5 ಮಂದಿ ಹೆಂಡತಿ ಕರ್ಕೊಂಡು ಬಂದ್ರೆ ಪಾಂಚಾಲಿ ಕರ್ಕೊಂಡು ಬಂದ್ಯಾ ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ, ಡಯಾಬಿಟೀಸ್ ಬಂದ್ರೆ ಡಯಾಬಿಟಿಕ್ ನ್ಯೂರೋಪತಿ, ಡಯಾಬಿಟಿಕ್ ರೆಟಿನೋಪತಿ, ಡಯಾಬಿಟಿಕ್ ನೆಫ್ರೋಪತಿ, ಡಯಾಬಿಟಿಕ್ ಆಂಜಿಯೋಪತಿ ಅಂಡ್ ಮಯೋಪತೀಸ್, ಇವೆಲ್ಲ ಸೇರಿದ್ರೆ 5 ರೋಗಗಳು ಜೊತೆಗೆ ಬರ್ತವೆ. ಅದೇ ನಿಮಗೆ ಹೊಗೆ ಕಾಣೋದು ಮಾತ್ರ ಶುಗರ್, ನಿಮಗೆ ಕಾಣದೆ ಇರೋದು 5. ಈ ಶುಗರ್ ಅನ್ನು ಮತ್ತೆ ಈ ನ್ಯೂರೋಪತಿಯನ್ನು ಹೇಗೆ ತಡೆಯಬೇಕಂದ್ರೆ, ಅದಕ್ಕೆ ಸಾಕಷ್ಟು ಅಂದ್ರೆ ಅಶ್ವಗಂಧ ಇದೆ, ಶಿಲಾಜಿತ್ ಇದೆ, ಬಲಾಮೂಲ್ ಇದೆ, ಶತಾವರಿ ಇದೆ, ಅಂಡ್ ಇವೆಲ್ಲ ಯೂಸ್ ಮಾಡಿದ್ರೆ ಅವ ನ್ಯೂರೋಪತಿಯನ್ನು ತಡೆಯಬಹುದು. ಈಗ ಮೇನ್ ಮೆಡಿಸಿನ್ ಜೊತೆಗೆ ಹಾಗಲಕಾಯಿ ಜ್ಯೂಸ್ ಅನ್ನು ಪ್ರತಿನಿತ್ಯ ಕುಡಿಯೋದ್ರಿಂದ ಮಧುಮೇಹಕ್ಕೆ ಬಹಳ ಒಳ್ಳೆಯದು ಅಂತ ನಿಮ್ಮ ಅಭಿಪ್ರಾಯ? ಹಾ, ಕುಡಿಬೇಕು ಅಂತ ನನ್ನ ಉದ್ದೇಶ. ಈ ಮಯೋಪತಿಗಳನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ಸರ್? ನೋಡಿ, ನನಗೆ ಗೊತ್ತಿದ್ದ ಹಾಗೆ ಇಂಗ್ಲಿಷ್ ಅಲ್ಲಿ ಈ ಆಂಜಿಯೋ ಹಾರ್ಟ್ ಪ್ರಾಬ್ಲಮ್ ಬಂದ್ರೆ ಔಷಧಿಗಳಿದಾವೆ, ಬರದೆ ಏನು ಇಲ್ಲ, ಹೌದಾ?
ಹಾಗಂತೆ ನ್ಯೂರೋಪತಿ ನರ್ವಸ್ ನ್ಯೂರೋಪತಿ ಬರದೆ ಬಂದ ಮೇಲೆ ಏನಾದ್ರು ಔಷಧಿ ಕೊಡ್ಬಹುದು ನೀಡಬಹುದು. ರೆಟಿನೋಪತಿ ಕಣ್ಣಿಗೆ ಆಮೇಲೆ ಬಂದ ಮೇಲೆ ಪ್ರಾಬ್ಲಮ್, ಬರದೇ ಇರ್ಲಿಕ್ಕೆ ನ್ಯಾಚುರಲ್. ನಾನು ಹೇಳಿದ ಆಯುರ್ವೇದದಲ್ಲಿ ನಾವು ಈ ಶಿಲಾಜಿತ ಅಶ್ವಗಂಧ ಇವು ಗೋಕ್ಷೂರ ಅಂಡ್ ಬಲಾಮೂಲ ಶತಾವರಿ ಏನು ಹೇಳ್ತೇವೆ, ದಿಸ್ ಆರ್ ವೆರಿ ಗುಡ್ ಫಾರ್ ಯುವರ್ ನರ್ವ್ಸ್. ಹಾರ್ಟ್ಗೆ ಅರ್ಜುನ, ಪುಷ್ಕರ ಮೂಲ, ಪುನರ್ನವ, ಗೋಕ್ರು, ದೀಸ್ ಆರ್ ವೆರಿ ಗುಡ್ ಫಾರ್ ಹಾರ್ಟ್ ಅಂಡ್ ಆಲ್ಸೋ ಫಾರ್ ಕಿಡ್ನಿ. ಸೊ ಇದೆಲ್ಲ ಹಾಕಿ ನಿಮಗೆ ಮಧು ಸಂಜೀವಿನಿ ಅಂತ ಒಂದು ಮಾತ್ರೆ ಸಿಗುತ್ತೆ. ನೋಡಿ, ನೀವು ದೇವದಾರು ಅಂತ ಹೇಳಿದರೆ ಏನು ಹಾಕ್ತಾರೆ ಇವರು? ಈ ದೇವದಾರು ಅನ್ನೋದು ಹಿಮಾಲಯದಲ್ಲಿ ಬಿಟ್ಟರೆ ಇಲ್ಲಿ ಸಿಗಲ್ಲ. ಶಿಲಾಜಿತ್ ಹಿಮಾಲಯದಲ್ಲಿ ದಟ್ಟು ಆನ್ ದ ಆಫ್ಘಾನ್ ಅಂಡ್ ಬಾರ್ಡರ್, ಸಾರಿ ನಮ್ಮ ಪಾಕಿಸ್ತಾನ್ ಸೈಡ್ ನಲ್ಲಿ ಜಾಸ್ತಿ ಬರುತ್ತೆ ಈ ಶಿಲಾಜಿತ್ ಅನ್ನೋದು. ಬರೇ ಆ 50 degrees ಟೆಂಪರೇಚರ್ ಬಂದಾಗ ಈ ಶಿಲಾಜಿತ್ ಅನ್ನೋದು ಆ ಬೆಟ್ಟದ ಮೇಲೆ, ಗುಡ್ಡದ ಮೇಲೆ, ಹಿಮಾಲಯ ಪರ್ವತದ ಗುಡ್ಡದ ಮೇಲೆ ಕರಿಗೆ ಊಸಿಂಗ್ ಅಂತ ಹೇಳ್ತಾರೆ, ಊಸ್ ಆಗಿ ಬರುತ್ತೆ. ಅದನ್ನು ಯೂಸ್ ಮಾಡಬೇಕು. ಅದು ದಟ್ಸ್ ವೆರಿ ಗುಡ್ ಫಾರ್ ನ್ಯೂರೋಪತಿ ಅಂದ್ರೆ ಮೋಸ್ಟ್ ಆಫ್ ದಟ್ಸ್ ರಾಸಾಯನಿ, ಒಳ್ಳೆ ಶಕ್ತಿ ಕೊಡುತ್ತೆ. ಸೊ ಅದೆಲ್ಲ ನಮಗೆ ತಂದ್ಕೊಳ್ಳಿಕ್ ಆಗುತ್ತಾ? ತಂದ್ರೆ ಸರಿ ಹೋಗಲ್ಲ, ಪ್ಯೂರಿಫಿಕೇಶನ್ ಮಾಡಬೇಕು. ಒಂದೊಂದಕ್ಕೆ 21 ದಿನ ಪ್ಯೂರಿಫಿಕೇಶನ್ ಇರುತ್ತೆ, ಒಂದೊಂದಕ್ಕೆ 10 ದಿನ ಪ್ಯೂರಿಫಿಕೇಶನ್ ಇರುತ್ತೆ, ಒಂದೊಂದು ಬೇರೆ ಬೇರೆ ಕಷಾಯಗಳಲ್ಲಿ ಪ್ಯೂರಿಫೈ ಮಾಡಬೇಕಾಗುತ್ತೆ, ಇವೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ನೀವೆಲ್ಲ ಮಾಡ್ಕೋತಾ ದಿವಸಾಗಲೂ ಒಂದೆರಡು ಮಾತ್ರೆ ಮಧುಸಂಜೀವಿ ತಗೊಳ್ಳೋದು ಉತ್ತಮ. ಗೆಳೆಯರೇ, ಇವತ್ತು ಹಾಗಲಕಾಯಿಯಿಂದ ಯಾವ ರೀತಿ ಮಧುಮೇಹ ರೋಗಕ್ಕೆ ಒಂದು ಮದ್ದಾಗಿ ಬಳಸಬಹುದು ಅಂತ ರತ್ನಾಕರ್ ಭಟ್ ಅವರು ತಿಳಿಸಿಕೊಟ್ಟಿದ್ದಾರೆ. ಮತ್ತೊಂದು ಮನೆ ಮದ್ದಿನೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.